ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ಸೃಷ್ಟಿಕರ್ತ ನಮಗೆ ಒಂದು ದೇಹವನ್ನು ರೂಪಿಸಿ ಸಕಲ ಕಾರ್ಯಗಳನ್ನು ನೆರವೇರಿಸಲಿಕ್ಕೆ ಅನುಕೂಲವಾದಂಥ ಅಂಗಗಳನ್ನು ಮತ್ತು ಬುದ್ಧಿಯನ್ನು ನೀಡಿದ್ದಾನೆ. ಆ ಮೂಲಕ ನಾವು ಜ್ಞಾನವನ್ನು ಸಂಪಾದಿಸಿ ಕಾಯಕ ನಿಷ್ಠರಾಗಿ ದಾಸವನ್ನು ನೆರವೇರಿಸಿ ಆ ಮೂಲಕ ಗುರು ಲಿಂಗ ಜಂಗಮರ ಕೃಪೆಗೆ ಪಾತ್ರರಾಗಿ ನಮ್ಮ ಜೀವನವನ್ನು ಹಾಗೂ ಸಮಾಜವನ್ನು ಪಾವನಗೊಳಿಸಬಹುದು. ಹೀಗಾಗಿ ದೇಹದಲ್ಲಿ ಶಕ್ತಿ ಇರುವಾಗಲೇ ನಾವು ಸತ್ಕಾರ್ಯಗಳನ್ನು ಮಾಡಿ ಬದುಕನ್ನು ಸಾರ್ಥಕಪಡಿಸಿಕೊಳ್ಳಬೇಕು. ಇದಲ್ಲದೆ ಧರ್ಮವಿರೋಧಿ ಚಟುವಟಿಕೆಯಲ್ಲಿ ತೊಡಗಿ ಮಾಡಬಾರದ ಕೆಲಸಗಳನ್ನು ಮಾಡಿ ಮುಪ್ಪಿನ ಅವಧಿಯಲ್ಲಿ ಅಯ್ಯೋ ಅಣ್ಣ ಅಪ್ಪ ಶಿವಶಿವ ಎಂದು ಬಳಲಿದರೆ ದೇವರು ನಮಗೆ ಒಲಿಯುವುದಿಲ್ಲ, ಆ ಬದುಕು ಸಾರ್ಥಕವೂ ಆಗುವುದಿಲ್ಲ ಎಂದು ವಿಶ್ವಗುರು ಬಸವಣ್ಣನವರು ಒಂದು ವಚನವನ್ನು ಹೀಗೆ ತಿಳಿಸಿದ್ದಾರೆ. ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಶರೀರ ಗೂಡು ಹೋಗುವ ಮುನ್ನ ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಶರೀರ ಗೂಡು ಹೋಗುವ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ನೆರಿಗೆ ಹಂಗಾಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ನೆರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯನೂರಿ ಕೋಲಿ ಹಿಡಿಯದ ಮುನ್ನ ಕಾಲ ಮೇಲೆ ಕೈಯನೂರಿ ಕೋಲಿ ಹಿಡಿಯದ ಮುನ್ನ ಮುಪ್ಪಿಂದೋಪ ಅಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಮುಪ್ಪಿಂದೋಪ ಅಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಎಂದು ವಿಶ್ವಗುರು ಬಸವಣ್ಣನವರು ಹೇಳಿದ್ದಾರೆ. ಅಂದರೆ ಪೂಜಿಸು ಎಂದರೆ ಈ ವಿಶ್ವದ ಎಲ್ಲ ಜೀವಿಯನ್ನು ಪ್ರೀತಿಸುವುದು, ಗುರು ಹಿರಿಯರನ್ನು ನೆರೆಹೊರೆಯವರನ್ನು ತಂದೆ ತಾಯಿಗಳನ್ನು ಬಂಧು ಬಾಂಧವರನ್ನು ಗಿಡ ಮರಗಳನ್ನು ಪ್ರಕೃತಿಯ ಸಕಲ ಜೀವರಾಶಿಯನ್ನು ಪ್ರೀತಿಸಿ ಆರಾಧಿಸುವ ಮೂಲಕ ನಾವು ನಮ್ಮ ಸತ್ಕಾರ್ಯವನ್ನು ಧರ್ಮ ಮಾರ್ಗದಲ್ಲಿ ಮಾಡಿ ನಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕು. ಇಲ್ಲವಾದರೆ ನಾವು ಅನ್ಯ ಮಾರ್ಗದಲ್ಲಿ ನಡೆದಿದ್ದಾದರೆ ಮಾಡಿದ್ದುಣ್ಣೋ ಮಾರ ಎಂಬುವಂತೆ ಈಗ ಬಂದಿರುವ ಮಹಾಮಾರಿ ಕೊರೋನಾ ಕಾಯಿಲೆ ತುತ್ತಾಗಿ ನಾವು ನಾಶವಾಗಬೇಕಾಗುತ್ತದೆ. ಎಲ್ಲರಿಗೂ ಮತ್ತೊಮ್ಮೆ ಶರಣು.